ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕನ್ನಡ ಬೋರ್ಡ್ಗಾಗಿ ಹೋರಾಡಿದ ಕರವೇಗೆ ಬಿಗ್ ಶಾಕ್ ಎದುರಾಗಿದೆ. ಬೆಂಗಳೂರಿನ ಹಲವು ಪೊಲೀಸ್ ಠಾಣೆಗಳಲ್ಲಿ ಕರವೇ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಸ್ಗೆ ಕಲ್ಲು ತೂರಾಟ, ಹೆದ್ದಾರಿ ತಡೆ ನಡೆಸಿ ಪ್ರತಿಭಟಿಸಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ. ಅಲ್ಲದೆ 200ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ರು. ರಾತ್ರಿ 1:40ಕ್ಕೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿ ಕೆಲ ಪ್ರತಿಭಟನಾಕಾರರನ್ನ ಮೆಡಿಕಲ್ಗೆ ಕರೆದೊಯ್ದರು. ಈ ವೇಳೆ ಬಸ್ಸನ್ನು ಪ್ರತಿಭಟನಾಕಾರರು ತಡೆದು ಕರವೇ ಅಧ್ಯಕ್ಷರನ್ನ ಬಿಡುವಂತೆ ಹೈಡ್ರಾಮವೇ ಮಾಡಿದ್ದಾರೆ. ಇನ್ನು ನಸುಕಿನ ಜಾವ ಪೊಲೀಸರು ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ 29 ಮಂದಿಯನ್ನ ದೇವನಹಳ್ಳಿಯ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿದ್ರು. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ಜನವರಿ 10ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಆಸ್ಪತ್ರೆ ಮೆಡಿಕಲ್ ಮಾಡ್ಸಕ್ ಕರ್ಕೊಂಬಂದರಂತೆ. ನಾವು ಬೆಳಗ್ಗೆ ಬಂದವರು, ಇಲ್ಲಿವರೆಗೂ ಕೂತಿದ್ದೀವಿ. ನಾವು ಕೂತಿದ್ದೀವಿ. ನಾವು ಯಾರು ಊಟ ಮಾಡಿಲ್ಲ, ಒಬ್ಬ ರಾಜಕೀಯ ಕೈದಿಗಳನ್ನ ಯಾಕೆ ನಡೆಸ್ಕೋಬೇಕು ಅಂತೇಳಿ ಇವರಿಗೆ ಗೊತ್ತಿಲ್ಲ. ನಾನು ಆರೋಗ್ಯದ ಪರಿಸ್ಥಿತಿ ನನಗೆ ಚೆನ್ನಾಗಿಲ್ಲ. ನಾನು ಮೆಡಿಸಿನ್ ತಗೊಂಡಿಲ್ಲ. ನನ್ನಾಡು ನುಡಿಗಾಗಿ ಇವತ್ತು ಇಲ್ಲೇ ಸತ್ತು ಹೋಗ್ಬಿಡ್ಲಿ ಚಿಂತೆ ಇಲ್ಲ, ಸಾಯಿಲಿ ಚಿಂತೆ ಇಲ್ಲ. ಕನ್ನಡಿಗರು ನಾಳೆ ಬೀದಿ ಬೀದಿಯಲ್ಲಿ ನಿಮ್ಮ ಚಳವಳಿ ಪ್ರಾರಂಭ ಆಗಬೇಕು. ಬೀದಿ ಬೀದಿಯಲ್ಲಿ ಕನ್ನಡಿಗರಿಗೆ ಕರೆ ಕೊಡ್ತಾ ಇದ್ದೀನಿ. ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ, ಇಡೀ ರಾಜ್ಯದ ಕರವೇ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಬೀದಿಗೆ ಇಳಿಬೇಕು. ನಾಳೆ ಮುಖ್ಯಮಂತ್ರಿ ಮನೆ ಮುಂದೆ ಮತ್ತೆ ಗೃಹ ಸಚಿವರ ಮನೆ ಮುಂದೆ ನಿಮ್ಮ ಪ್ರತಿಭಟನೆ ಆಗ್ಬೇಕು. ನೀವು ಯಾವ್ದಕ್ಕೂ ಹೆದರಿಬೇಡಿ, ಅಂಜಿಬೇಡಿ. ಏನೇ ಆಗ್ಲಿ, ನಮ್ಮನ್ನು ಅದು ಏನು ಮಾಡ್ತಾರೆ ಮಾಡಲಿ, ನಮ್ಮನ್ನು ಕೊಂದುಬಿಡ್ರಿ, ಚಿಂತೆ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಹೊಂಜಲ್ಲ, ನಮ್ಮ ಹೋರಾಟದಿಂದ ಹಿಂದೆ ಹೋಗಲ್ಲ. ಇನ್ನು ಯಲಹಂಕದಲ್ಲಿ ಕರವೇ ಕಾರ್ಯಕರ್ತರು ಮತ್ತೆ ಮಧ್ಯರಾತ್ರಿ ರಸ್ತೆಗಳಿದ್ದು ಪೊಲೀಸ್ ವಾಹನ ಚಾಲನಾ ತರಬೇತಿ ಶಾಲೆ ಮುಂಭಾಗ ರಸ್ತೆಯಲ್ಲಿ ಮಲಗಿ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು. ಪೊಲೀಸರು ಹೇಳಿದ್ರು ಮಾತು ಕೇಳದೆ ರಸ್ತೆಗೆ ಅಡ್ಡಲಾಗಿ ಮಲಗಿ ಸಚಿವರು ಸ್ಥಳಕ್ಕೆ ಬರುವಂತೆ ಪಟ್ಟಣ ಹೇಳಿದ್ರು. ಬೆಳಗಾವಿ ಜಿಲ್ಲೆಯ ಓಬಳಾಪುರ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಿಂದ ಕ್ರೈಸ್ತ ಧರ್ಮದ ಮತಾಂತರಕ್ಕೆ ಪ್ರಚೋದನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಗ್ರಾಮದಲ್ಲಿ ಲಂಬಾಣಿ ಜನಾಂಗದ ಮುಕ್ತರನ್ನ ಅಂಗನವಾಡಿ ಕೇಂದ್ರದಲ್ಲೇ ಪೋಷಕರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಯತ್ನ ಮಾಡಿದ್ದಾರಂತೆ. ಅಲ್ಲದೆ ಮಕ್ಕಳಿಗೂ ಕ್ರೈಸ್ತ ಧರ್ಮದ ಕುರಿತು ಹೇಳ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಅಂಗನವಾಡಿ ಕಾರ್ಯಕರ್ತರನ್ನ ವಜೆ ಮಾಡುವಂತೆ ಆಗ್ರಹ ಮಾಡಲಾಗಿದೆ. ಇನ್ನು ಘಟನೆ ಖಂಡಿಸಿ ತಾಂಡಾ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಂಕರ್ ಚೌಹಾಣ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಿಡಿಪಿಒಗೆ ಅಂಗನವಾಡಿ ಕಾರ್ಯಕರ್ತೆ ಸುಮಿತ್ರ ಲಮಾಣಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಗೆ ಗ್ರಾಮದಿಂದ ಬಹಿಷ್ಕಾರ ಹಾಕುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ತಾಲೂಕಿನ ಹೊಗಳಾಪುರ DLT ಗ್ರಾಮದಲ್ಲಿ ಮತಾಂತರ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ರಾಮದುರ್ಗ ತಾಲೂಕಿನ 18 ತಾಂಡಗಳಲ್ಲಿ ಮತಾಂತರ ಆದಂತ ಎಲ್ಲ ಜನರನ್ನು ಸೇರಿಸಿ ಊರ ಪಕ್ಕದಲ್ಲಿ ಒಂದು ಹೊಲದಲ್ಲಿ ಕಾರ್ಯಕ್ರಮವನ್ನು ಮಾಡಿರೋದು ಬೆಳಕಿಗೆ ಬಂದಿದೆ. ಈ ವಿಷಯ ಊರಿನ ಗ್ರಾಮದವರಿಗೆ ತಿಳಿದಾಗ ಗ್ರಾಮದವರು ಎಲ್ಲರೂ ಸೇರಿ ಇವತ್ತು ಬೆಳಿಗ್ಗೆ ಪಂಚಾಯಿತಿ ಮಾಡಿದರು. ಪಂಚಾಯಿತಿ ಸಂದರ್ಭದಲ್ಲಿ ಅಂಗನವಾಡಿ ಸಹಾಯಕಿಯಾದಂತ ನಾವು ತಲಾಂತರದಿಂದ ಯೇಸು ಕ್ರಿಸ್ತನರಿಗೆ ಕಣ್ಮಟ್ಟಾಗಿದ್ದೀವಿ, ಆದರೆ ನಾವು ಬಿಡಲ್ಲ. ಬೇಕಾದ್ರೆ ಹಿಂದೂ ಧರ್ಮ ಬಿಡ್ತೀವಿ ಹೊರತಾಗಿ ನಾವು ಕ್ರಿಸ್ತ ಧರ್ಮವನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು ಊರಿ ತೆರಿಗೆ ಕಟ್ಟದ ಹಿನ್ನೆಲೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಮಂತ್ರಿ ಮಾಲ್ಗೆ 5ನೇ ಬಾರಿಗೆ ಬೀಗ ಹಾಕಲಾಗಿದೆ. 52 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆ ಮಂತ್ರಿ ಮಾಲ್ಗೆ BBMP ಸಿಬ್ಬಂದಿ ಬೀಗ ಹಾಕಿ ಸೀಜ್ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ತೆರಿಗೆ ಕಟ್ಟದ ಹಿನ್ನೆಲೆ ಮಂತ್ರಿ ಮಾಲ್ಗೆ ಬೀಗ ಹಾಕಲಾಗಿತ್ತು. ಬಂದ್ ಮಾಡಿದಾಗಲೆಲ್ಲ ಕೂಡ 1-2 ಕೋಟಿ ಕೊಟ್ಟು
ಆ ಒಂದು ಪಾವತಿಯನ್ನ ಕಟ್ಟಿ ಕಾಲಾವಕಾಶವನ್ನ ಕೇಳ್ತಾ ಇತ್ತು ಮಂತ್ರಿಮಾಲ್. ಈ ಬಾರಿ ಸಂಪೂರ್ಣ ತೆರಿಗೆ ಕಟ್ಟುವಂತೆ ಬಿಬಿಎಂಪಿ ಪಶ್ಚಿಮ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣದ ಗೇಟು ಲೇಡಿ ವಾರ್ಡನ್ ರಶ್ಮಿ ಜೈಲಿಂದ ರಿಲೀಸ್ ಆಗಿದ್ದಾರೆ. ಡಿಸೆಂಬರ್ 21ರಂದು ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿತ್ತು. ನ್ಯಾಯಾಧೀಶರಾಗಿರುವಂತಹ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ಜಾಮೀನು ಮಂಜೂರು ಮಾಡಲಾಗಿತ್ತು. ದಾಖಲೆಗಳ ಪರಿಶೀಲಿಸಿ ನಿನ್ನೆ ಗೇಟು ವಾರ್ಡನ್ ರಶ್ಮಿ ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರಿನ ಶ್ರೀನಗರ ಪೈಪ್ಲೈನ್ ಬಳಿ ಬೋರ್ವೆಲ್ ಕೊರೆತಾ ಇದ್ದಂತಹ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ನಿನ್ನೆ ಸಂಜೆ 6 ಗಂಟೆಯಿಂದ ಟ್ರ್ಯಾಕ್ಟರ್ ಬೋರ್ವೆಲ್ ತೆಗೆಯಲಾಗ್ತಾ ಇತ್ತು. ದಿನ ರಿವರ್ಸ್ ತೆಗೆಯುವಾಗ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ವ್ಯಕ್ತಿ ಮೇಲೆ ಬಿದ್ದಿದೆ. ಆಂಧ್ರ ಮೂಲದ ಫರ್ಗಾಸ್ ಎಂಬಾತ ಸಾವನ್ನಪ್ಪಿದ್ದಾನೆ. ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹವನ್ನು ಹೊರತೆಗೆದಿದ್ದು ಸ್ಥಳಕ್ಕೆ ಹನುಮಂತನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಕುಡುಕರ ಚಟಕ್ಕೆ ಮೆಕ್ಕೆಜೋಳ ತೆನೆರಾಶಿ ಸುಟ್ಟು ಭಸ್ಮವಾಗಿರುವ ಘಟನೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಮುದ್ದಿನಕೊಪ್ಪ ಗ್ರಾಮದಲ್ಲಿ ನಡೆದಿದೆ. 5 ಎಕರೆಯಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ತೆನೆರಾಶಿ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಬಸವಣ್ಣಪ್ಪ ಉಪ್ಪಾರ ಎಂಬಾರಿಗೆ ಸೇರಿದಂತಹ ಮೆಕ್ಕೆಜೋಳ ಸುಟ್ಟು ಭಸ್ಮವಾಗಿರುವಂಥದ್ದು. ಕುಡಿದು ಸಿಗರೇಟ್ ಸೇದಿ ಬಳಿಕ ಕಿಡಿಗೇಡಿಗಳು ತೆನೆ ರಾಶಿಗೆ ಬೆಂಕಿ ಇಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮತ್ತು ಅವರನ್ನು ಬಂಧಿಸುವಂತೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುದ್ದಿನಕೊಪ್ಪ ಗ್ರಾಮದಲ್ಲಿ ಕೇಬಲ್ ಕಟ್ ಮಾಡುವ ವಿಕೃತ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ರಾತ್ರೋರಾತ್ರಿ ಕೇಬಲ್ ಕಟ್ ಮಾಡಿ ಈ ಗ್ಯಾಂಗ್ ಪರಾರಿ ಆಗ್ತಾ ಇದೆ. ಧಾರವಾಡ ನಗರದ ಬಹುತೇಕ ಕಡೆ ವಿವಿಧ ಕಂಪನಿಗಳ ಇಂಟರ್ನೆಟ್ ಫೈಬರ್ ಕೇಬಲ್ ಕಟ್ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ. ಕೇಬಲ್ ಕಟ್ ಮಾಡುವವರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಧಾರವಾಡ ಕೇಬಲ್ ಆಪರೇಟರ್ ಮಾಲೀಕರ ಸಂಘದಿಂದ ಉಪನಗರ ಠಾಣೆಗೆ ದೂರು ಕೊಡಲಾಗಿದೆ. ಕರ್ನಾಟಕದಲ್ಲಿ ಕೊರೋನಾ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 103 ಮಂದಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಬೆಂಗಳೂರಲ್ಲೇ ಸುಮಾರು 80 ಜನರಲ್ಲಿ ಕೊರೋನಾ ದೃಢಪಟ್ಟಿದೆ. ಕೊರೋನಾದಿಂದ ಮೈಸೂರು ಮೂಲದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 479ಕ್ಕೆ ಏರಿಕೆಯಾಗಿದೆ. ನಿನ್ನೆ 87 ಜನ ಕೊರೋನಾದಿಂದ ಗುಣಮುಖರಾಗಿದ್ದು ರಾಜ್ಯದ ಕೊರೋನಾ ಪಾಸಿಟಿವಿಟಿ ರೇಟ್ ಶೇಕಡಾ 1.41ರಷ್ಟಿದೆ. ಕೋಲಾರಕ್ಕೆ ಭೇಟಿ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಆದಿಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕಾರ್ಯಕ್ರಮ ಮುಗಿಸಿ ಹೊರಡುವಾಗ ಲಂಬಾಣಿ ಮಹಿಳೆಯರು ಎದುರಾದ್ರು. ಆಗ ಲಂಬಾಣಿ ಮಹಿಳೆಯರು ಸಿದ್ದರಾಮಯ್ಯ ಅವರನ್ನ ಕಂಡು ಖುಷಿಯಾಗಿ ಕೈಗಳನ್ನ ಎತ್ತಿ ಕುಣಿದ್ರು. ಇದನ್ನ ಕಂಡು ಸಿದ್ದರಾಮಯ್ಯ ಕೂಡ ಖುಷಿಯಾಗಿ ಕೈಗಳನ್ನ ಮೇಲೆತ್ತಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಆದಿಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಬರ್ತಾ ಇದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಮನುಷ್ಯ ಸಂಬಂಧಗಳಿದ್ದಾವಲ್ಲ, ಅದು ಸಮಾಜದಲ್ಲಿ ಬಹಳ ಮುಖ್ಯ. ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ, ಹುಟ್ಟುವಾಗ ನಾವೆಲ್ಲರೂ ಕೂಡ ವಿಶ್ವ ಮಾನವರಾಗಿರ್ತೀವಿ, ಸಾಯುವಾಗ ಅಲ್ಪ ಮಾನವರಾಗಿರ್ತೀವಿ. ಎಲ್ಲರೂ ವಿಶ್ವ ಮಾನವರಾಗಕ್ಕೆ ಸಾಧ್ಯ ಆಗದೇ ಇರ್ಬೋದು, ಆದರೆ ವಿಶ್ವ ಮಾನವರಾಗತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಕೋಲಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಕೆಡಿಪಿ ಸಭೆ ಕುರಿತು ಸಂಸದ ಎಸ್ ಮುನಿಸ್ವಾಮಿ ಕಿಡಿಕಾರಿದ್ದಾರೆ. ಇದೊಂದು ಮ್ಯಾಚ್ ಫಿಕ್ಸಿಂಗ್ ಕೆಡಿಪಿ ಸಭೆ. ಕೆಡಿಪಿ ಸಭೆಯ ಪ್ರಶ್ನೆ ಪತ್ರಿಕೆಯೇ ಲೀಕ್ ಆಗಿತ್ತು. ಸೆಲೆಕ್ಟೆಡ್ ಅಧಿಕಾರಿಗಳು ಮಾತ್ರ ಸೆಲೆಕ್ಟ್ ಆಗಿದ್ರು, ಉತ್ತರ ಕೊಡ್ತಾ ಇದ್ರು. ಈ ಸಭೆಯಿಂದ ಕೋಲಾರ ಜಿಲ್ಲೆಗೆ ಯಾವುದೇ ಅನುಕೂಲ ಆಗಿಲ್ಲ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇವ್ರೇನ್ ಕ್ವಶನ್ ಕೇಳಬೇಕು ಅಂತ ಹೇಳಿ ಫಸ್ಟೇ ಕ್ವಶನ್ ಪೇಪರ್ ಲೀಕ್ ಆಗ್ಬಿಟ್ಟಿತ್ತು. ಕ್ವಶನ್ ಪೇಪರ್ ಲೀಕ್ ಆಗಿದ್ದರಿಂದ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು
ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಅಂತೇಳಿ ನಾನು ಪಕ್ಕದಲ್ಲೇ ಕೂತಿದ್ದಲ್ಲ ನೋಡಿದ್ರೆ ಕ್ವಶನ್ ಪೇಪರ್ ಎಲ್ಲ ಲೀಕ್ ಆಗ್ಬಿಟ್ಟಿದೆ, ಆನ್ಸರ್ಗಳೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಅರ್ಥ ಮಾಡ್ಕೊಂಡೆ. ಕೋಚ್ ಮಿಲ್ನಲ್ಲಿ ನಡೆದಿರ್ತಕ್ಕಂಥ ಹಗರಣದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ದೀನಿ. ಅದಾದ್ಮೇಲೆ ಡಿ ಸಿ ಅವ್ರು ಮಾಡ್ತಾ ಇರ್ತಕ್ಕಂಥ ಏಕಪಕ್ಷೀಯವಾಗಿ ಸ್ವಜಾತಿ ಪ್ರೇಮ ಜಾಸ್ತಿ ಇಟ್ಕೊಂಡು ಇವತ್ತು ಇವರು ಡಿ ಸಿ ಆಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎ ಸಿಗೆ, ತಹಸೀಲ್ದಾರ್ಗಳಿಗೆ, ಮತ್ತೆ ನಗರಸಭಾ ಕಮಿಷನರ್ಗೆ, ಪುರಸಭಾ ಕಮಿಷನರ್ಗಳಿಗೆ ಇವರಿಗೆಲ್ಲ ಒತ್ತಡ ಹಾಕಿ ಖಾತೆಗಳು ಮಾಡುವಂಥ ಕೆಲಸಗಳೇನು ಮಾಡ್ತಾ ಇದ್ದಾರೆ ಅದನ್ನ ಕೂಡಲೇ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗಕ್ಕೂ ಇಷ್ಟಿಷ್ಟು ಎಕರೆ ಕೊಡ್ಬೇಕಂತೇಳಿ ನಾನು ಮುಖ್ಯಮಂತ್ರಿಗಳ ಎದುರಲ್ಲೇ ನೇರವಾಗಿ ಅವ್ರ ಹತ್ರ ಕ್ವಶನ್ ಮಾಡಿದಾಗ ಅವ್ರು ಇಲ್ಲ ಹಂಗೇನಾದ್ರು ತಪ್ಪಾಗಿದ್ರೆ ನಾವು ಅದನ್ನ ತಿದ್ಕೊಂತೀರಿ, ಅದನ್ನ ಸರಿ ಮಾಡ್ತೀರಿ. ಆರ್ಎಸ್ಎಸ್ ಕೇಂದ್ರ ಕಚೇರಿ ಇರುವ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸಲಿದೆ. ಇಂದು ನಾಗ್ಪುರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಸಮಾವೇಶದಲ್ಲಿ 2024 ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ ರಣಕಹಳೆ ಮೊಳಗಿಸಲಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮಣಿಸಲು ರೂಪಿಸಲಾಗಿರುವ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರುವ ಕಾಂಗ್ರೆಸ್ ಇಂದಿನ ಸಮಾವೇಶದಲ್ಲಿ ಹೈ ತಯ್ಯಾರ್ ಹಮ್ ಘೋಷ್ ವಾಕ್ಯದೊಂದಿಗೆ ಚುನಾವಣಾ ಸಮರದ ಸನ್ನದ್ಧತೆಯನ್ನು ಕಾಂಗ್ರೆಸ್ ಪ್ರಕಟಿಸಲಿದೆ. ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ವಿಎಚ್ಪಿ ಕರ್ನಾಟಕ ದಕ್ಷಿಣ ಪ್ರಾಂತ ವ್ಯಾಪ್ತಿಯಲ್ಲಿ ಜನವರಿ 1 ಜನವರಿ 15 ಮಂತ್ರಾಕ್ಷತೆ ನಿವೇದನಾ ಪತ್ರ ನೀಡುವ ಸಂಪರ್ಕ ಅಭಿಯಾನ ಹಮ್ಮಿಕೊಂಡಿದೆ. ಅಭಿಯಾನದ ಪ್ರಯುಕ್ತ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆ, ಶ್ರೀರಾಮ ಮಂದಿರದ ಚಿತ್ರ ಹಾಗೂ ಮಂದಿರದ ನಿರ್ಮಾಣದ ಇತಿಹಾಸ ತಿಳಿಸುವ ನಿವೇದನಾ ಪತ್ರ ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಅಯೋಧ್ಯೆಯಲ್ಲಿ ಜನವರಿ 22 ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ರಾಮ ಮಂದಿರ ಲೋಕಾರ್ಪಣೆ ಎಲ್ಲ ಹಳ್ಳಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ರಷ್ಯಾ ಪ್ರವಾಸದಲ್ಲಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ವಿದೇಶಾಂಗ ಸಚಿವ ಜೈಶಂಕರ್ ದ್ವಿಪಕ್ಷೀಯ ವ್ಯಾಪಾರ ಕುರಿತು ಮಾತುಕತೆ ನಡೆಸಿದರು. ಈ ವೇಳೆ ಪ್ರಧಾನಿ ಮೋದಿ ಪರವಾಗಿ ಸಚಿವ ಜೈಶಂಕರ್ ಪುಟಿನ್ಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಇನ್ನು ಕೋಡಂಕುಳಂ ಯೋಜನೆ, ಪರಮಾಣು ಇಂಧನ ಪೂರೈಕೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ನ್ಯೂ ಇಯರ್ಗೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ. ಹೊಸ ವರ್ಷದ ಸ್ವಾಗತಕ್ಕೆ ನಗರದ ಹೋಟೆಲ್ ಪಬ್ಗಳಲ್ಲಿ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಮುಂಗಡ ಬುಕ್ಕಿಂಗಿಗೆ ಕೂಡ ಎಲ್ಲ ರೀತಿಯಾದಂಥ ತಯಾರಾಗಿದೆ, ಬುಕ್ಕಿಂಗ್ ಕೂಡ ಶುರುವಾಗಿದೆ. ಇನ್ನು ಹೊಸ ವರ್ಷ ಸ್ವಾಗತಿಸಿದೋಕೆ ಐಟಿ ಸಿಟಿ ಸಜ್ಜಾಗಿದೆ. 60-75% ಹೋಟೆಲ್ ಕೊಠಡಿ ಮುಂಗಡ ಬುಕ್ ಆಗಿವೆ. ಹೊಸ ವರ್ಷಾಚರಣೆಗೆ ನಗರಕ್ಕೆ ಅಂತಾರಾಜ್ಯದ ಜನ ಲಗ್ಗೆ ಇಡ್ತಿದ್ದಾರೆ. ಪಬ್, ಪಾರ್ಟಿ, ಲಾನ್, ಫಾರ್ಮ್ ಹೌಸ್ ತಯಾರಿ ಜೋರಾಗಿದೆ. ಉಳಿದ 15 ಸುದ್ದಿಗಳನ್ನು ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೋವಿಡ್ ವೇಳೆ ಹಿಂದಿನ ತಮ್ಮದೇ ಸರ್ಕಾರ 40,000 ಕೋಟಿ ಭ್ರಷ್ಟಾಚಾರ ಮಾಡಿದೆ ಅಂತ ಯತ್ನಾಳ್ ಮಾಡಿರೋ ಆರೋಪವೇ ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ತನಿಖೆ ಮಾಡ್ತಾ ಇರುವ ಕಮಿಟಿಗೆ ನಿಮ್ಮ ಬಳಿ ಇರುವ ದಾಖಲೆ ಕೊಡಿ ಅಂತ ಕಾಂಗ್ರೆಸ್ ನಾಯಕರು ಆಗ್ರಹ ಮಾಡಿದ್ದಾರೆ. ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ನಾವು ಒಪ್ಪಲೇಬೇಕಾಗ್ತದೆ. ಬಹಳ ದೊಡ್ಡ ವಿಷಯವನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ, ಮತ್ತು ಅದರ ಜೊತೆಯಲ್ಲಿ ನನ್ನ ಹತ್ರ ಸಾಕಷ್ಟು ಮಾಹಿತಿ ಕೂಡ ಇದೆ. BJP ಕೆಲವರು ನನ್ನ ವಿರುದ್ಧ ಏನಾದರೂ ಕ್ರಮ ತಗೊಳ್ಳೋಕೆ ಹೊರಟ್ರೆ ನಾನು ಇದೆಲ್ಲ ಬಹಿರಂಗಪಡಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. BJP ಸರ್ಕಾರದಲ್ಲಿ ನಾವು ಏನು ಹೇಳ್ತಾ ಇದ್ದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ. ಆ ಒಂದು ನಮ್ಮ ಆಪಾದನೆಗಳು ಇವತ್ತಕ್ಕೆ ಅದಕ್ಕೆ ಪುಷ್ಟೀಕರಣವನ್ನು ಬೆಂಬಲವನ್ನು ಇವತ್ತು ಯತ್ನಾಳ್ ಹೇಳಿಕೆಯಿಂದ ಬಂದಿದೆ. ಜನರ ಹಿತಾಸಕ್ತಿಯನ್ನು ಮುಂದಿಟ್ಕೊಂಡು ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ದಯವಿಟ್ಟು ಅದೇನೇ ದಾಖಲೆಗಳಿದ್ದರೂ ಕೂಡ ಪಬ್ಲಿಕ್ಗೆ ಬಹಿರಂಗ ಮಾಡಿ, ಅಥವಾ ನಾವು ಒಂದು ಕಮಿಷನನ್ನು ಕೂಡಿಸಿದ್ದೀವಿ, ಜಸ್ಟಿಸ್ ಮೈಕಲ್ ಕುನೋ ಅವರ ಕಮಿಷನ್ ಇದೆ, ಅವ್ರಿಗನ ಕೊಡಿ. ಯಾಕಂದರೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದಾಗ ಒಂದು ನೀವು ಪ್ರಾಮಾಣಿಕರಂತ ಎಲ್ಲರಿಗೂ ಗೊತ್ತಿದೆ. ಆ ಪ್ರಾಮಾಣಿಕತೆಯನ್ನು ನೀವು ಈ ಕಮಿಷನ್ ಮುಂದೆ ತರಬೇಕು, ಅಥವಾ ನಿಮಗೆ ಕಮಿಷನ್ ಮುಂದೆ ಬರಲಿಕ್ಕೆ ಇಷ್ಟ ಇಲ್ಲ ಅಂದರೆ ಮಾಧ್ಯಮದ ಮುಂದೆಯೇ ಪಬ್ಲಿಕ್ಕಾಗಿ ಡಿಕ್ಲೇರ್ ಮಾಡಿ. ಯಾಕಂದರೆ ಇದು 40,000 ಕೋಟಿ ರೂಪಾಯಿ ಹಗರಣ ಇದೆ, ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮನುಷ್ಯತ್ವ ಅಲ್ಲ.
ನೂತನ ಜಿಲ್ಲಾಧ್ಯಕ್ಷರುಗಳ ನೇಮಕಕ್ಕೆ ಬಿಜೆಪಿ ಮುಂದಾಗಿದೆ. ಇದಕ್ಕಾಗಿ ಸ್ಥಳೀಯರ ನಾಯಕರ ಅಭಿಪ್ರಾಯ ಸಂಗ್ರಹಿಸಿ ಅಧ್ಯಕ್ಷರ ನೇಮಕಕ್ಕೆ ವಿಜೇಂದ್ರ ರಣತಂತ್ರ ಮಾಡಿದ್ದಾರೆ. ಇದಕ್ಕಾಗಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ವೀಕ್ಷಕರನ್ನ ನೇಮಕ ಮಾಡಿದ್ದಾರೆ ವಿಜೇಂದ್ರ. ಸ್ಥಳೀಯ ನಾಯಕರು ಸಂಗ್ರಹಿಸುವ ಆಧಾರದ ಮೇಲೆ ಜಿಲ್ಲಾಧ್ಯಕ್ಷರುಗಳನ್ನ ನೇಮಕ ಮಾಡೋದಕ್ಕೆ ವಿಜೇಂದ್ರ ಮುಂದಾಗಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ಹಾಸನದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಆರೋಪ ಮಾಡಿದ್ದಾರೆ. ಭವಾನಿ ಹೊಡೆದಿದ್ದರಿಂದ ಗರ್ಭಪಾತ ಆಗಿದೆ ಎಂಬ ಆರೋಪ ವಿಚಾರಕ್ಕೆ ಮಾತನಾಡಿದ ರೇವಣ್ಣ, ಭವಾನಿ ಅವರು ಹಲ್ಲೆ ಮಾಡ್ತಾರೆ ಅಂದರೆ ಏನು ಹೇಳೋದು, ಭವಾನಿಯವರು ಯಾವ್ಯಾವ ಕುಟುಂಬಕ್ಕೆ ಏನೇನು ಸಹಾಯ ಮಾಡಿದ್ದಾರೆ ಅನ್ನೋದು ದೇವರಿಗೆ ಗೊತ್ತು. ಆ ಹುಡುಗಿಯನ್ನು ಮನೆಯಲ್ಲಿ ಇಟ್ಕೊಂಡು ಓದಿಸಿದ್ದು ಡಿಗ್ರಿ ಮಾಡಿಸಿದ್ದು ನಾವು ಅಂತ ಹೇಳಿದ್ದಾರೆ. ಎಸ್ ಪಿ ಅವರಿಗೆ ದೂರು ಕೊಟ್ಟ ಮೇಲೆ ತನಿಖೆ ಮಾಡಲಿ ಬಿಡಿ ಅಂತ ಹೇಳಿದ್ದಾರೆ. ನಮ್ಮ ಮನೆ ಆಗ ನಾವು ಓದ್ಸಕ್ಕೆ ನಮ್ಮ ಮನೇನೆ ಕಳಿಸಿದ್ರೆ ನಾವೇನು ಕೆಲಸ ಮಾಡೋಕೆ ಇಟ್ಕೊಂಡಿರಲಿಲ್ಲ. ಓದಿಸಿ ಎಲ್ಲ ಮಾಡಿ ಬಿ ಎನು ಓದಿಸಿ ನಮ್ಮ ಮನೆಯ ಈ ಹುಡುಗ ಹೊಡ್ಕೊಂಡು ಈ ಹುಡುಗಿಯ ಅವೆಲ್ಲ ಕತೆಯ. ಈಗ ಅವ್ರ ಅಪ್ಪಿಲ್ಲ ಅಂತೇಳಪ್ಪ, ಅವ್ರ ಅಪ್ಪ ಅಲ್ಲೇ ಅವನು ಮಾಡ್ಕೊಳ್ಳಿ ನೀರು ಬಿಡ್ತಾವ್ರಿ, ನೀರು ಗಂಟೆ ಕೆಲಸ ಕೊಡಿಸಿರ್ದು ಕುಮಾರ್ ಭವಾನಿಯವರು. ಆ ಹುಡುಗಿ ಅಕ್ಕಂಗುವೆ ಒಬ್ಬ ಕೆಲಸ ಮಾಡಿ ಮದುವೆ ಮಾಡಿಲ್ಲ ಭವಾನಿನಿಯ. ಈಗ ಆಗ್ಲಿಂದ ಹೇಳ್ದಲೇ ಇರೋದು ಈಗ 8 ತಿಂಗಳಾದ್ಮೇಲೆ ಯಾವ ಉದ್ದೇಶ ಅನ್ನೋದು ನೀವು ನೋಡಿ, ಅವೆಲ್ಲ ಟೈಮ್ ಬಂದ. ಬಿಸಿಯೂಟ ಸೇವನೆ ಬಳಿಕ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಚಿತ್ರದುರ್ಗ ತಾಲೂಕಿನ ಬಿರಾವರ ಗ್ರಾಮದ ಶಾಲೆಯ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಿಸಿಯೂಟ ಸೇವಿಸಿ ಅಸ್ವಸ್ಥರಾಗಿದ್ದಾರೆ. ಬಿಸಿಯೂಟ ಸೇವನೆ ಬಳಿಕ ವಿದ್ಯಾರ್ಥಿಗಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಅಸ್ವಸ್ಥ ಮಕ್ಕಳನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಎಷ್ಟು ಜನ ಸರ್ಕಾರಿ ಸ್ಕೂಲಲ್ಲಿ ಬಿಸಿ ಊಟ ಊಟ ಮಾಡಿ ಹಂಗಾಗಿದೆ, ವಾಂತಿ ಭೇದಿ ಆಗಿದೆ ಸರ್. ಅದು ಒಂದೂವರೆ ಊಟ ಮಾಡಿದೆ ಸರ್, 4:30 ಕಾಣಿಸ್ಕೊಂಡಿದೆ ಸರ್, ವಾಂತಿ ಭೇದಿ ಕಾಣಿಸ್ಕೊಂಡಿದೆ. ಎಷ್ಟು ಜನ ಸರ್? ಒಂದು 20 ಜನಕ್ಕೆ ಕಾಣ್ಕೊಂಡಿದೆ. ಇನ್ನೂ ಬರೋರಿದ್ದಾರೆ ಸರ್, ಇನ್ನು ಅಂಬ್ಯುಲೆನ್ಸ್ ಅಲ್ಲ ಅಲ್ಲಿ ಅಡುಗೆ ಮಾಡೋಕೆ ಚೆಕಿಂಗ್ ಮಾಡಿದ್ರು ಇಲ್ಲ ಹಿಂಗೆ ಅದು ಗೊತ್ತಿಲ್ಲ ಸರ್. ಮೇಡಮ್ಮನೇ ಬಂದಿದ್ದಾರೆ ಸರ್ಕಾರಿ ಸ್ಕೂಲಲ್ಲಿ ಬಿಸಿ ಊಟ ಊಟ ಮಾಡಿ ಹಂಗಾಗಿದೆ, ವಾಂತಿ ಭೇದಿ ಆಗಿದೆ ಸರ್. ಅದು ಒಂದೂವರೆ ಊಟ ಮಾಡಿದೆ ಸರ್, 4:30 ಕಾಣಿಸ್ಕೊಂಡಿದೆ ಸರ್, ವಾಂತಿ ಭೇದಿ ಕಾಣಿಸ್ಕೊಂಡಿದೆ. ಎಷ್ಟು ಜನ ಸರ್? ಒಂದು 20 ಜನಕ್ಕೆ ಕಾಣ್ಕೊಂಡಿದೆ. ಇನ್ನು ಕೊಬ್ಬರಿಯ ಕನಿಷ್ಠ ಬೆಂಬಲ ಬೆಲೆಯನ್ನು ಏರಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಈ ಕುರಿತಂತೆ ವಿಧಾನಸಭೆಯಲ್ಲೂ ಸಾಕಷ್ಟು ಬಾರಿ ಚರ್ಚೆ ನಡೆದಿತ್ತು. ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಜೆಡಿಎಸ್ ನಿಯೋಗ ಮನವಿ ಮಾಡಿತ್ತು. ಅದರಂತೆ ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಾಲ್ ಕೊಬ್ಬರಿಗೆ 300 ರೂಪಾಯಿ ಏರಿಕೆ ಮಾಡಿದೆ. ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಘೋರ ದುರಂತ ಸಂಭವಿಸಿದೆ. ಅಕ್ರಮವಾಗಿ ದಾಸ್ತಾನು ಮಾಡಿದ್ದ 10 ರಿಂದ 12 ಎಲ್ಪಿಜಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಇನ್ನು ವಿಮಾನ ನಗರ ಪ್ರದೇಶದ ಸಿಂಬಾಯಾಸಿಸ್ ಕಾಲೇಜು ಬಳಿ ದುರ್ಘಟನೆ ಸಂಭವಿಸಿದೆ. ಇನ್ನು ಗೋಡಾನ್ನಲ್ಲಿ 100ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ದಾಸ್ತಾನು ಮಾಡಲಾಗಿತ್ತು. ಇದರಲ್ಲಿ 10 ರಿಂದ 12 ಸಿಲಿಂಡರ್ ಬ್ಲಾಸ್ಟ್ ಆಗಿವೆ. ರಾಮಮಂದಿರ ಉದ್ಘಾಟನೆಗೂ ಮುನ್ನ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಲಾಗಿರುವ ರೈಲ್ವೆ ನಿಲ್ದಾಣವನ್ನು 30 ಡಿಸೆಂಬರ್ ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಮಂದಿರ ಉದ್ಘಾಟನೆಗೂ ಮುನ್ನ ನಡೆಯುವಂಥ 2 ನಿಲ್ದಾಣಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಉತ್ತರ ಪ್ರದೇಶ ಸರ್ಕಾರ ಭರದ ಸಿದ್ಧತೆಯನ್ನು ಕೈಗೊಂಡಿದೆ. ಇನ್ನು ಅಯೋಧ್ಯೆ ರೈಲ್ವೆ ನಿಲ್ದಾಣದ ಹೆಸರನ್ನು ಅಯೋಧ್ಯ ಧಾಮ್ ಜಂಕ್ಷನ್ ಅಂತ ಬದಲಾಯಿಸಲಾಗಿದೆ ಅಂತ ಸಂಸದ ಲಲ್ಲು ಸಿಂಗ್ ಟ್ವೀಟ್ ಮಾಡಿದ್ದಾರೆ. ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಮತ್ತು ಇತರೆ ಕೇಂದ್ರಗಳಲ್ಲಿ ಯುವ ನಿಧಿ ನೋಂದಣಿ ಪ್ರಕ್ರಿಯೆ ಶುರುವಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೆಲ ತಾಂತ್ರಿಕ ಕಾರಣಗಳಿಂದಾಗಿ ನೋಂದಣಿ ಪ್ರಕ್ರಿಯೆ ವಿಳಂಬವಾಗಿದೆ. ಪದವಿಗೆ ಸಂಬಂಧಿಸಿದ ಎಲ್ಲ ಸೆಮಿಸ್ಟರ್ ಪ್ರಮಾಣ ಪತ್ರ ಆನ್ಲೈನ್ನಲ್ಲಿ ಎಂಟ್ರಿ ಆಗಿರಬೇಕು. ಆದರೆ ಆನ್ಲೈನ್ನಲ್ಲಿ ಮಾಹಿತಿ ಪ್ಲೆಜ್ ಆಗದೇ ಇದ್ದರೆ ನೋಂದಣಿ ಕಾರ್ಯ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಪರದಾಡುವಂತಹ ಆಗಿದೆ. ಹೋಟೆಲ್ನಲ್ಲಿ ನಡೆದ ಗಲಾಟೆಯ ಪರಿಣಾಮ ಕಿರಾತಕನೊಬ್ಬ ಹೊರಗಡೆ ಬಂದು ಯುವತಿಯ ಮೇಲೆ ಕಾರು ಹತ್ತಿಸಿ ಕೊಲೆ ಮಾಡಿರುವ ಘಟನೆ ಮಧ್ಯಪ್ರದೇಶದ ಜಯಪುರದಲ್ಲಿ ನಡೆದಿದೆ. ಬೆಳಗಾವಿಯಲ್ಲಿ ಮೇಯರ್ ಉಪಮೇಯರ್ ಅನುದಾನ ದುರುಪಯೋಗ ಆರೋಪ ಕೇಳಿಬಂದಿದೆ. ಈ ಕುರಿತು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮೇಯರ್ ಅನುದಾನ 1 ಕೋಟಿ ರೂಪಾಯಿ, ಉಪಮೇಯರ್ 50 ಲಕ್ಷ ರೂಪಾಯಿ ಅನುದಾನ ದುರುಪಯೋಗ ಮಾಡಿಕೊಂಡಿದ್ದಾಗಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸದಸ್ಯರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉಳಿದ 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮತ್ತೊಂದು ಸ್ಮಾಲ್ ಬ್ರೇಕ್ ಆದಮೇಲೆ.
ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಗದಗ ಜಿಲ್ಲೆಯಲ್ಲಿ ಮಲಪ್ರಭಾ ತುಂಗಪ್ರಭಾ ನದಿಗೆ ಮರಳು ದಂಧೆಕೋರರು ಕನ್ನ ಹಾಕಿದ್ದಾರೆ. ಅಕ್ರಮ ಮರಳು ಮಾಫಿಯಾ ಕುರಿತು ನ್ಯೂಸ್ 18 ವಿಸ್ತೃತ ವರದಿ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಚೆಕ್ಪೋಸ್ಟ್ಗೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಕರ್ತವ್ಯ ನಿರ್ವಹಿಸಿದಂತಹ ಸಿಬ್ಬಂದಿ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಡಿಸಿ ವೈಶಾಲಿ, ಎಸ್ಪಿ ಬಿಎಸ್ ನೇಮಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರದೇಶದ ಗುನಾದಲ್ಲಿ ಭಯಾನಕ ಆಕ್ಸಿಡೆಂಟ್ ಸಂಭವಿಸಿದೆ. ಬಸ್ ಮತ್ತು ಟ್ಯಾಂಕರ್ ನಡುವೆ ಅಪಘಾತ ಸಂಭವಿಸಿದ್ದು ಬಳಿಕ ಬಸ್ ಟ್ಯಾಂಕರ್ ರಸ್ತೆಯಲ್ಲಿ ಹೊತ್ತಿ ಉರಿದಿದೆ. ಅಪಘಾತದಲ್ಲಿ ಹಲವರು ಸಜೀವ ದಹನವಾಗಿದ್ದಾರೆ. ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ 5ನೇ ದಿನದ ಗುರುನಮನ ಕಾರ್ಯಕ್ರಮ ನಡೆಯಿತು. ಮಹಿಳೆ ಮತ್ತು ಸಾಂಸ್ಕೃತಿಕ ಗೋಷ್ಠಿ ಮೂಲಕ ಗುರುನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ 8,000 ಅಧಿಕ ಮಂದಿ ಭಾಗಿಯಾಗಿದ್ದರು. ಸಿದ್ದೇಶ್ವರ ಶ್ರೀಗಳ ಗುರುನಮನ ಕಾರ್ಯಕ್ರಮದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿಯಾಗಿದ್ದರು. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದ ಆಟಕ್ಕೆ ಅಂತ್ಯಕ್ಕೆ ದಕ್ಷಿಣ ಆಫ್ರಿಕಾ 5 ವಿಕೆಟ್ ನಷ್ಟಕ್ಕೆ 256 ರನ್ ಗಳಿಸಿ ಆಟವಾಡ್ತಾ ಇದೆ. ಭಾರತದ ವಿರುದ್ಧ ದಕ್ಷಿಣ ಆಫ್ರಿಕಾ 11 ರನ್ಗಳ ಮುನ್ನಡೆ ಕಾಯ್ದುಕೊಂಡಿದೆ. ಆಫ್ರಿಕಾ ಪರ ಡೀನ್ ಎಲ್ಗಾರ್ ಅಜೇಯ 140 ರನ್ ಸಿಡಿಸಿ ಆಟವಾಡ್ತಿದ್ದಾರೆ.